ನಮಸ್ಕಾರ, ನ್ಯೂಸ್ 18 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ. ನೈಜ ಘಟನೆ ಆಧಾರಿತ ಸಿನಿಮಾ ತನುಜ. ಡಾಕ್ಟರ್ ಆಗ್ಲೇಬೇಕು ಅಂಥೇಳಿ ಕನಸು ಕಂಡಂಥ ವಿದ್ಯಾರ್ಥಿನಿಯ ಗುರಿ ಛಲ ಹೇಗಿರುತ್ತೆ, ಜೀವನದ ಪ್ರಮುಖ ಘಟ್ಟದಲ್ಲಿ ನಾವು ತಗೊಳ್ಳುವಂಥ ನಿರ್ಧಾರಗಳು, ನಾವು ಇಡುವಂಥ ಹೆಜ್ಜೆಗಳು ಯಾವ ಥರ ಪರಿಣಾಮಗಳನ್ನು ಬೀರುತ್ತೆ, ಯಾವ ಥರ ತಿರುವುಗಳನ್ನು ಕೊಡುತ್ತೆ, ತನುಜ ಚಿತ್ರದಲ್ಲಿ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಚಿತ್ರತಂಡ ನಮ್ಮ ಜೊತೆ ಇದೆ, ಮಾತಾಡ್ತಾ ಹೋಗೋಣ. ನಮ್ಮ ಜೊತೆ ಇದ್ದಾರೆ ವಿಶ್ವವಾಣಿಯ ಪ್ರಧಾನ ಸಂಪಾದಕರಾಗಿರುವಂಥ ವಿಶ್ವೇಶ್ವರ್ ಭಟ್ ಅವರು. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ಇನ್ನು ನಮ್ಮ ಜೊತೆ ಇದ್ದಾರೆ ಒಂಥರ ಈ ಮೊಗ್ಗಿನ ಮನಸ್ಸು ಸಿನಿಮಾ ನೋಡಿದ ಮೇಲೆ ನಮ್ಮೆಲ್ಲರಿಗೂ ಅಚ್ಚುಮೆಚ್ಚಿನ ಲೆಕ್ಚರರ್ ರಾಜೇಶ್ ಸರ್ ಇದ್ದಾರೆ. ಸರ್, ನಮಸ್ಕಾರ, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನಮಸ್ತೆ. ಇನ್ನು ನಮ್ಮ ಜೊತೆ ಇದ್ದಾರೆ ಚಿತ್ರದ ನಾಯಕಿ ಸಪ್ತಾ ಅವರು. ನಮಸ್ಕಾರ, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಸರ್, ನಿಮ್ಮ ಆರ್ಟಿಕಲ್ ಈಗಲೂ ಜನ ಹುಚ್ಚೆದ್ದನ್ನು ಹುಡುಕಿ ಓದಿ ಇನ್ಸ್ಪೈರ್ ಆಗ್ತಾರೆ. ಅಂಥದ್ರಲ್ಲಿ ಒಂದು ಆರ್ಟಿಕಲ್ ಸಿನಿಮಾ ಆಗುತ್ತೆ ಅಂತ ಅಂದಾಗ ಸೊ ನಿಮ್ಮ ಒಂದು ಥಾಟ್ ಪ್ರೊಸೆಸ್ ಹೇಗಿತ್ತು? ನಾನು ಖಂಡಿತವಾಗಿಯೂ ಅಂದ್ಕೊಂಡಿರಲಿಲ್ಲ ನನ್ನ ಒಂದು ಅಂಕಣ ಸಿನಿಮಾ ಆಗತ್ತೆ ಅಂತ. ನಾನು ಬರೆಯುವಾಗಲೂ ಕೂಡ ನನಗೆ ಆ ರೀತಿಯಾದಂಥ ಒಂದು ಲವಲೇಶವು ಕೂಡ ನನ್ನ ಮನಸ್ಸಿನಲ್ಲಿ ಇರಲಿಲ್ಲ. ನಾನು ಸಹಜವಾಗಿ ಆ ಹಿಂದಿನ ವಾರ ನಡೆದಂಥ ಈ ಘಟನೆಯನ್ನು ನನ್ನ ಪತ್ರಿಕೆಯಲ್ಲಿ ಬರೆದೆ. ಕೊನೆಗೂ ತನುಜ ಪರೀಕ್ಷೆ ಬರೆದಳು, ನಾನು ಧನ್ಯ ಅಂತ ಒಂದು ಶೀರ್ಷಿಕೆ ಕೊಟ್ಟು ಬರೆದಿದ್ದೆ. ಅದಕ್ಕೆ ಸಿಕ್ಕಂಥ ಪ್ರತಿಕ್ರಿಯೆ ನಿಜಕ್ಕೂ ಕೂಡ ನನಗೆ ಆಶ್ಚರ್ಯವನ್ನು ತಂತು. ಒಂದು ಮೂರ್ನಾಲ್ಕು ದಿವಸ ನಂತರ ನಮ್ಮ ಹರೀಶ್ ಅವರು ಕೂಡ ನನಗೆ ನನ್ನನ್ನು ಸಂಪರ್ಕ ಮಾಡಿ, ಸರ್, ನಾನು ಇದನ್ನು ಒಂದು ಸಿನಿಮಾ ಮಾಡ್ತೀನಿ ಅಂತ ಹೇಳಿದರು. ಅದಕ್ಕಿಂತ ಮುಂಚೆ ಒಂದು 11 ಜನ ನನಗೆ ಫೋನ್ ಮಾಡಿದರು, ಸಿನಿಮಾ, ನಾನು ಸಿನಿಮಾ ಮಾಡ್ತೀನಿ, ಒಂದು ಬಯೋಪಿಕ್ ಮಾಡ್ಬೋದು, ಅಷ್ಟು ಒಳ್ಳೆಯ ಒಂದು ವಸ್ತು ಇದೆ ಇದರಲ್ಲಿ, ನಾವು ಸಿನಿಮಾ ಮಾಡ್ತೀವಿ ಅಂತ. ನಾನು ತನುಜ ಲೇಖನವನ್ನು ಬರೆದಿದ್ದು ಅದಕ್ಕಿಂತ ಮುಂಚೆ ಒಂದು ವಾರದ ಮುಂಚೆ ತನುಜ ಅಮ್ಮನ ಹತ್ರ ಮಾತಾಡಿದ್ದು, ತನುಜಾಗೆ ಸೀಟ್ ಕೊಡಿಸ್ಲಿಕ್ಕೆ ಒಂದು ನಿಮಿತ್ತ ಆಗಿದ್ದು. ಅದಕ್ಕೆ ನನ್ನೇನು ಕಾರಣ ಅಲ್ಲ, ನಾನೊಬ್ಬ ನಿಮಿತ್ತ ಅಷ್ಟೇ. ನಿಮಿತ್ತನಾಗಿದ್ದು ಫೆಬ್ರವರಿ 3 ತಾರೀಕಿಗೆ ಅದು ರಿಲೀಸ್ ಆಗ್ತಾ ಇದೆ. ಇದೆಲ್ಲವೂ ಕೂಡ ಒಂದು ರೀತಿ ಮಿರಾಕಲ್ ಅಂತ ಅನ್ಸುತ್ತೆ ನಂಗೆ ನಿಜಕ್ಕೂ. ಡಾಟ್ಗಳು ಕನೆಕ್ಟ್ ಆಗ್ತಾ ಲಿಂಕ್ ಆಗುತ್ತೆ ಅಂತಾರಲ್ಲ, ಆ ಥರ ಆಯಿತು ಅಂತೇಳಿ. ಮತ್ತು ಸಿನಿಮಾದಲ್ಲಿ ಮಾಜಿ ಸಿ ಎಂ ಯಡಿಯೂರಪ್ಪನವರು ಮತ್ತು ಈಗಿನ ಸಚಿವರಾಗಿರುವಂಥ ಸುಧಾಕರ್ ಅವರು, ಅವರೆಲ್ಲ ಆ್ಯಕ್ಟ್ ಮಾಡಿದ್ದಾರೆ ಅಂದಾಗ ಈ ಒಂದು ಲೆವೆಲ್ಗೆ ಹೈಪನ್ನು ಪಡ್ಕೊಂಡಿತ್ತು. ಅವರೆಲ್ಲ ಹೆಂಗೆ ಕನ್ವಿನ್ಸ್ ಮಾಡಿದ್ರಿ? ನಾವು ಕೇಳ್ಪಟ್ವಿ ಸಿಂಗಲ್ ಟೇಕ್ ಆರ್ಟಿಸ್ಟ್ಗಳಾಗಿದ್ದರು. ಹೌದು. ಇಲ್ಲ, ನಿಮಗೆ ಹೇಳಬೇಕು ಅಂತಂದರೆ ಯಡಿಯೂರಪ್ಪನವರು ಯಾರೂ ಇಲ್ಲಿ ಆ್ಯಕ್ಟ್ ಮಾಡಿಲ್ಲ. ಇಲ್ಲಿ ಇದರಲ್ಲಿ ರಾಜೇಶ್ ಮತ್ತು ಸಪ್ತಾ ಬಿಟ್ಟರೆ ಉಳಿದವರೆಲ್ಲರೂ ಕೂಡ ರಿಯಲ್ ಕ್ಯಾರೆಕ್ಟರ್ಗಳೇ. ನೈಜ ಕಥೆಗೆ ನೈಜ ಆಕ್ಟಿಂಗ್. ಯಡಿಯೂರಪ್ಪನವರು ಸ್ವಲ್ಪ ಕನ್ವಿನ್ಸ್ ಮಾಡಲಿಕ್ಕೆ ಆರಂಭದಲ್ಲಿ ಒಂದು ಸ್ವಲ್ಪ ಹಿಂದೇಟಿತ್ತು ನಮಗೂ ಕೂಡ. ಅವರು ಒಪ್ತಾರ ಬಿಡ್ತಾರ, ಯಾಕಂದರೆ ರಾಜಕಾರಣಿಗಳು ಮತ್ತು ಭಾಳ ಬ್ಯುಸಿಯಾಗಿರುವಂಥ ವ್ಯಕ್ತಿ, ಮತ್ತು ಅದೆಲ್ಲದಕ್ಕಿಂತ ಹೆಚ್ಚಾಗಿ ಭಾಳ ಹಿರಿಯ ನಾಯಕರು ಅವರು, ನಮ್ಮ ರಾಜ್ಯ ಕಂಡಂಥ ಹಿರಿಯ ನಾಯಕರು. ಅವ್ರ ಹತ್ರ ಹೋಗಿ ನೀವು ಆ್ಯಕ್ಟ್ ಮಾಡಿ ಅಂಥೇಳಿ ಕೇಳೋದು ಎಷ್ಟು ಸರಿ ಅಂತ, ಎಷ್ಟರ ಮಟ್ಟಿಗೆ ಸಮಂಜಸ ಆಗತ್ತೆ ಅಂತ ನನಗೆ ಒಂದು ಸ್ವಲ್ಪ ಅಳಕಿತ್ತು. ಅಥವಾ ಅವ್ರ ಕ್ಯಾರೆಕ್ಟರ್ನ ಬೇರೆಯವ್ರ ಹತ್ರ ಮಾಡಿಸಿದ್ರೆ ಹೇಗೆ, ನಾವು ತುಂಬ ಯೋಚನೆ ಮಾಡಿದ್ವಿ. ಆದರೆ ಯಡಿಯೂರಪ್ಪನವ್ರ ರೋಲನ್ನು ಮಾಡಲಿಕ್ಕಾಗಲ್ಲ, ಬೇರೆ ಯಾರು ಕೂಡ ಮಾಡಲಿಕ್ಕಾಗಲ್ಲ. ಹೀಗಾಗಿ ಯಡಿಯೂರಪ್ಪನಂಥ ಒಬ್ಬ ಧೀಮಂತ ನಾಯಕನನ್ನು ನೀವು ಅವರೇ ಮಾಡಿದ್ರೆ ಚೆನ್ನಾಗಿರತ್ತೆ ಅಂತ ಅಂದ್ಕೊಂಡ್ವಿ. ಮತ್ತು ಅದೇನು ಭಾಳ ದೊಡ್ಡ ರೋಲಲ್ಲ, ಮತ್ತು ಭಾಳ ಒಂದು ಪಾಸಿಟಿವ್ ಆದಂಥ ಒಂದು ಕ್ಯಾರೆಕ್ಟರ್ ಅದು. ಹೀಗಾಗಿ ಅವ್ರ ಹತ್ರ ಹೋಗಿ ಕೇಳಿದಾಗ ಅವ್ರು ಹೇಳಿದರು, ಇಲ್ಲ ರೀ ನಾನು ಆ್ಯಕ್ಟ್ ಮಾಡಲ್ಲ ಅಂತೇಳಿ ಹೇಳಿದರು. ಬಟ್ ನಾವು ಅವ್ರಿಗೆ ಹೇಳಿದ್ವಿ, ಸರ್, ಇದರಲ್ಲಿ ಆ್ಯಕ್ಟಿಂಗ್ ಮಾಡುವಂಥದ್ದೇನಿಲ್ಲ, ನಾನು ಕೂಡ ಒಂದು ರೋಲ್ ಇದೆ, ನಾನು ಅದರಲ್ಲಿ ವಿಶ್ವವಾಣಿ ಸಂಪಾದಕ ವಿಶ್ವೇಶ್ವರ್ ಭಟ್ ಅಷ್ಟೇ, ನಾನು ಆ್ಯಕ್ಟ್ ಮಾಡಿಲ್ಲ, ನಾನು ಮುಂಚೆ ಹೇಗಿದ್ದೀನೋ ಹಾಗೆ ಸಹಜವಾಗಿದ್ದೀನಿ. ಬಟ್ ನಾನು ಸಹಜವಾಗಿದ್ದಾಗ ಕ್ಯಾಮ್ರಾ ಇರಲ್ಲ, ಈ ಕ್ಯಾಮ್ರಾ ಇರುತ್ತೆ ಅಷ್ಟೇ. ಕೊನೆಗೆ ಅವರು ಆದರೂ ಬೇಡ, ನನಗೆ ಯಾಕೋ ಸ್ವಲ್ಪ ಮುಜುಗರ ಆಗುತ್ತೆ ಅನ್ನುವಂಥ ರೀತಿಯೆಲ್ಲ ಹೇಳಿದರು. ಕೊನೆಗೆ ಅವರಿಗೆ ಸ್ವಲ್ಪ ಕನ್ವಿನ್ಸ್ ಮಾಡಿದ ನಂತರ ಮತ್ತು ಅವರಿಗೆ ಒಂದು ಇಡೀ ಸಿನಿಮಾ ನರೇಂದ್ರ ಮೋದಿಯವರ ಒಂದು ಘೋಷಣೆ ಇದೆಯಲ್ಲ, ಬೇಟಿ ಪಡಾವು ಬೇಟಿ ಬಚಾವು, ಈ ಇದನ್ನು ಆಧರಿಸಿ ಇರುವಂಥ ಒಂದು ಸಿನಿಮಾ ನೋಡಿ, ಇದೊಂದು ಅನೇಕ ಜನರಿಗೆ ಒಂದು ಒಳ್ಳೆ ಮೆಸೇಜ್ ಹೋಗುತ್ತೆ, ಇಡೀ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಹೋಗುತ್ತೆ, ನೀವು ಕೂಡ ಆ್ಯಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ಅವರು ಒಪ್ಕೊಂಡ್ರು. ಅವರು ಅದೇ ರೀತಿಯಾಗಿ ಸುಧಾಕರ್ ಅವರು ಕೂಡ, ಅವರು ಬಹಳ ಏನು ನ್ಯಾಚುರಲ್ಲಾಗಿ ಮಾಡಿದ್ದಾರೆ. ಮತ್ತು ಯಡಿಯೂರಪ್ಪನವ್ರಿಗೆ ಹೇಳಿದ್ವಿ, ಏನು ಅಂತಂದರೆ, ಸರ್, ನೀವು ಪ್ರತಿ ದಿವಸ ಒಂದು 3-4 ಸಲ ಬೈಟ್ಸ್ ಕೊಡ್ತೀರ, ಯಾರು ಹೇಳಿದ್ರು ಕೂಡ ಇಲ್ಲ ಅಂತ ಹೇಳಲ್ಲ, ತಕ್ಷಣ ನೀವು ಮೈಕ್ ಆನ್ ಮಾಡಿದ್ರೆ ಸಾಕು ಅಂತ, ಅವರಿಗೆ ತಕ್ಷಣ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅಂತ. ಅಂದರೆ ಈವನ್ ಜರ್ನಲಿಸ್ಟ್ಗಳು ಕ್ವಶನ್ನು ಕೇಳಬೇಕಾಗಿಲ್ಲ ಅವರಿಗೆ, ಈಗ ಹಿಡಿದು ಲೈಟ್ ಆನ್ ಮಾಡಿದ್ರೆ ಸಾಕು, ಅವ್ರು ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಆದರೆ ನೀವಲ್ಲಿ 40-50 ಕ್ಯಾಮ್ರಾ ಇರುತ್ತೆ, ಇಲ್ಲೊಂದು 3-4 ಕ್ಯಾಮ್ರಾ ಅಷ್ಟೇ ಇರುತ್ತೆ, ನಿಮಗೆ ಏನು ಡೈಲಾಗ್ ಏನು ಹೇಳ್ಕೊಡ್ಬೇಕಾಗಿಲ್ಲ. ಸೊ ಅದರಿಂದ ನೀವು ಮಾಡಿ ಅಂತ ಹೇಳಿದಾಗ ಅವ್ರು ಹೇಳಿರೋದೆಲ್ಲ ಓನ್ ಡೈಲಾಗ್ಸ್ ಅಂದರೆ ಜಸ್ಟ್ ನೀವು ಹರೀಶ್ ಅವರು ನಮ್ಮ ನಿರ್ದೇಶಕರು ಅವರಿಗೆ ಡೈಲಾಗ್ಸ್ಗಳನ್ನು ಕೊಟ್ಟಿದ್ದರು. ಅವರು ನಾವು ಹೋಗೋಕ್ಕಿಂತ ಮುಂಚೆನೇ ಎಲ್ಲ ಬಯಾರ್ಟ್ ಹಾಕ್ಕೊಂಡು ಅವರ ಡೈಲಾಗ್ಗಳನ್ನು ತಮ್ಮ ಸಫಾರಿಯಲ್ಲಿ ಇಟ್ಕೊಂಡು ಮತ್ತು ಆಗಾಗ ತೆಗೆದು ನೋಡಿ, ನಾನು ಹೋದೆ ಅವ್ರನ್ನ ಭೇಟಿ ಮಾಡಲಿಕ್ಕೆ ಅಂತ ಹೋದಾಗ
ಆಗಾಗ ಚೀಟಿ ತೆಗೆದು ನೋಡೋರು ಇಡೋರು, ನಾನೇನೋ ಬೇರೆ ಯಾವುದು ಟೆನ್ಷನಲ್ಲಿದ್ದಾರೆ ಅಥವಾ ಬೇರೆ ಏನೋ ಪಾಯಿಂಟ್ಸ್ ನೋಡ್ಕೊಳ್ತಾ ಇದ್ದಾರೆ ಅಂತ ಅಂದ್ಕೊಂಡೆ. ನೋಡು ಇದ್ರ ಇದೇ ಡೈಲಾಗನ್ನು ಅವರು ಬೈಹಾರ್ಟ್ ಮಾಡಿಕೊಂಡು, ನಾವು ಅವ್ರಿಗೆ ಹೇಳಿದ್ದಷ್ಟೇನು ಈ ಸಿಕ್ವೆನ್ಸು, ನನ್ನ ಡೈಲಾಗ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ, ಇಲ್ಲಿಗೆ ಮುಗಿಯುತ್ತೆ, ನಿಮ್ಮದು ಇಲ್ಲಿಗೆ ಶುರುವಾಗತ್ತೆ, ಆ ಟೈಮಿಂಗ್ಸು ಸಿಕ್ವೆನ್ಸು ಇದನ್ನಷ್ಟೇ ನೀವು ನೋಡ್ಕೊಳ್ಳಿ ಅಂತೇಳಿ ಹೇಳಿದ್ವಿ. ಬಟ್ ನಮಗೆ ಅದೂ ಕೂಡ ಬರಲಿಲ್ಲ ಅಂತ, ನೀವು ಶುರು ಮಾಡಿ ಅಂತ ಹೇಳಿದ್ರು ಅವರು. ನಾನು ಒಂದು ಎರಡು ಮೂರು ಸಲ ಅವರಿಗೆ ಇದು ಈ ರೀತಿ ಹೇಳಿದೆ, ಅವರೇ ಹೇಳ್ತಾ ಹೋದರು ಅಂತ. ಅಂದರೆ ಒಂದು ನಾವೊಂದು 3 ಗಂಟೆಯಿಂದ 4 ಗಂಟೆ ತೊಗೊಳ್ಬೋದು ಅಂತ ಅಂದ್ಕೊಂಡಿದ್ವಿ ಇಡೀ ಚಿತ್ರೀಕರಣಕ್ಕೆ, ಅವ್ರು ಹಾರ್ಡ್ಲಿ ಒಂದು 1/2 ಗಂಟೆಯಲ್ಲಿ ಮುಗಿದೋಯ್ತು ಅಂತ. ಅಂದರೆ ಇನ್ನೊಂದು ಸಲ ಅದನ್ನು ರೀಟೇಕ್ ಅನ್ನುವಂಥದ್ದು ಆಗಲೇ ಇಲ್ಲ ಅಂತ. ಅಂದರೆ ಏನಾದ್ರು ಇಮೇಜ್ ಬಗ್ಗೆ ಏನಾದ್ರು ಅವ್ರಿಗೆ ಏನಾದ್ರು ಥಾಟ್ ಪ್ರೊಸೆಸ್ ಬಂದಿತ್ತಾ? ಯಾಕಂದರೆ ಯೂಶ್ವಲಿ ಈಗ ಸಿನಿಮಾದಲ್ಲಿರೋರು ರಾಜಕಾರಣಕ್ಕೆ ಹೋಗೋದು ಅಥವಾ ರಾಜಕಾರಣದಲ್ಲಿರೋರು ಸಿನಿಮಾ ಮಾಡೋದು ಒಂಥರ ಕಾಮನ್ ಆಗಿಬಿಟ್ಟಿದೆ ಇವಾಗ. ಈ ಥರ ಮಾಡಿದ್ರೆ ಒಂದು ರೋಲ್ ಮಾಡಿದ್ರೆ ಅದು ಮುಖ್ಯಮಂತ್ರಿ ರೋಲ್ ಆದ್ರೂ ಇಮೇಜ್ ಬಗ್ಗೆ ಏನಾದರೂ ಮಾತಾಡಿ, ಬಹುಶಃ ಅದು ಯಾರಿಗಾದ್ರೂ ಇದ್ದೇ ಇರುತ್ತೆ ಅಂತ. ಅದರಲ್ಲೂ ಕೂಡ ಅಂಥ ಮುಖ್ಯಮಂತ್ರಿಗಳು ಆದವರೆಲ್ಲ ಸ್ವಾಭಾವಿಕವಾಗಿ ಅಂಥ ಒಂದು ಇಮೇಜ್ ಕಾನ್ಷಿಯಸ್ ಆಗಿರ್ತಾರೆ ಅವರು. ನನ್ನ ಹತ್ರ ತಕ್ಷಣ ಹೇಳಲಿಲ್ಲ ಅವರು, ನಾನೊಂದು 2 ದಿವಸ ಬಿಟ್ಟು ಹೇಳ್ತೀನಿ ಅಂತ ಹೇಳಿದರು, ಸ್ವಲ್ಪ ಯೋಚನೆ ಮಾಡಿ ಹೇಳ್ತೀನಿ ಅಂತ. ನಂತರ ಅವರು ಬೇಡ ಅಂತಲೇ ಏನು ಹೇಳಲಿಲ್ಲ ಅಂತ. ಎಷ್ಟೊತ್ತು ಬೇಕಾಗುತ್ತೆ, ಎಷ್ಟು ಡೈಲಾಗ್ ಇದೆ ಅಂತ ಕೇಳಿದರು. ಏನು ಡೈಲಾಗ್ ಏನಿಲ್ಲ ಸರ್, ಆ ದಿವಸ ನಾವು ನೀವು ಏನು ಮಾತಾಡಿದ್ದೀವೋ ಅದನ್ನು ಹೇಳಿದ್ರೆ ಆಯಿತು ಅಂತ ಹೇಳಿದರೆ ಆಯಿತು ಅಂತ ಹೇಳಿದರು. ಬಟ್ ನಾವೊಂದಷ್ಟು ಡೈಲಾಗ್ಗಳನ್ನು ಕೊಟ್ವಿ, ಅದನ್ನು ಮೀರಿ ಅವರು ಮಾತಾಡಿದ್ದಾರೆ ಅವರು. ಅಂದರೆ ಒಂಥರ ನ್ಯಾಚುರಲ್ ಆಗಿ ಆ ಸಂದರ್ಭದಲ್ಲಿ ಏನನ್ನಿಸ್ತೋ ಅದನ್ನು ಭಾಳ ಚಂದವಾಗಿ ಮಾತಾಡಿದ್ದಾರೆ ಅವರು. ರಾಜೇಶ್ ಸರ್, ಈಗ ಪ್ರಾಧ್ಯಾಪಕರಾಗಿ ನಿಮ್ಮನ್ನು ನಾವು ಸಿನಿಮಾದಲ್ಲಿ ಮೆಚ್ಕೊಂಡಿದ್ವಿ. ಒಂದು ರಿಯಲ್ ಲೈಫಲ್ಲಿ ಒಂದು ಹುಡುಗಿಗೆ ಸ್ಫೂರ್ತಿ ಆಗೋದು, ಎಕ್ಸಾಮ್ ಬರೆಸೋದಿರ್ಬೋದು, ಸೊ ಅದು ಯಾವ ಥರ ಸಾರ್ಥಕ ಭಾವನೆಯನ್ನು ಕೊಟ್ಟಿದೆ ನಿಮಗೆ? ಹಾಂ, ಭಾಳ ಎಕ್ಸೈಟಿಂಗ್ ಆಗಿತ್ತು ನನಗೆ. ಅಂದರೆ ಇಡೀ ಕತೆನೇ ಸಾರ್ ಹೇಳಿದಾಗ ಅದೊಂದು ಮ್ಯಾಜಿಕಲ್ ಮೂಮೆಂಟ್ ಅಂತ ಅನ್ನಿಸ್ತು. ಒಂದು 16-18 ಗಂಟೆಗಳ ಕಾಲಾವಧಿಯಲ್ಲಿ ನಡೆಯುವಂಥ ಒಂದು ಘಟನೆ ಕೇಳಿದ ಕೂಡಲೇ ಇದೊಂದು ಏ ಸಿನಿಮಾದಲ್ಲಿ ಕೇಳಿರ್ತೀವಿ ಇವೆಲ್ಲ, ಹೇಗೆ ಯಾರೋ ಕುಗ್ರಾಮದಿಂದ ಬಂದಿರೋ ಒಂದು ಹುಡುಗಿಗೆ ಏನೋ ಈ ದೇಶದ ಈ ನಾಡಿನ ಬ್ಯೂರೋಕ್ರಸಿ ಇರ್ಬೋದು, ಪೊಲಿಟಿಷಿಯನ್ಸ್ ಇರ್ಬೋದು, ಹಿಂಗೆ ಸಪೋರ್ಟಿಗೆ ನಿಂತ್ಕೊಂಬಿಡ್ತಾರ, ಏನೋ ಇವತ್ತು ಸಿಕ್ಕಿಲ್ಲ ಅವಳಿಗೆ ಆಲ್ ಟಿಕೆಟ್, ನಾಳೆ ಬೆಳಗ್ಗೆ ಸಿಕ್ಬಿಡುತ್ತಾ, ಹಿಂಗೆಲ್ಲ ಆಗ್ಬಿಡುತ್ತಾ ಅನ್ನೋ. ಸ್ಪೆಷಲ್ ಆಗಿ ಟ್ರೀಟ್ ಮಾಡೋಕೆ ಸಾಧ್ಯ ಇದೆಯಾ? ಅದೇ ಹಿಂಗೆಲ್ಲ ಆಗೋಕ್ಕೆ ಸಾಧ್ಯನಾ ಅಂತ. ಬಟ್ ಅದು ನಡೆದಿದ್ದ ಘಟನೆ, ಸೊ ಒಪ್ಕೊಳ್ಳೇಬೇಕಾಯಿತು. ಆ್ಯಂಡ್ ಲೆಕ್ಚರರ್ ಪಾತ್ರ ಅಂದ ಕೂಡಲೇ ನಮಗೆ ಒಂದು ಗೊತ್ತಿಲ್ಲದಾಗೆ ಒಂದು ಗೌರವ ಮೂಡುತ್ತೆ. ನನ್ನ ಪಾತ್ರ ಅಂದರೆ ನಾನು ಯಾರ ಪಾತ್ರವನ್ನು ಮಾಡಿದ್ದೀನಿ, ಪ್ರದೀಪ್ ಈಶ್ವರ್ ಅವರು ನಿಜ ಜೀವನದಲ್ಲಿ ಸಾಧನೆಯನ್ನು ಕೇಳಿದಾಗ ನಿಜವಾಗ್ಲೂ ಹೆಮ್ಮೆ ಅಂತ ಅನ್ನಿಸ್ತು. ಅಂದರೆ ಆ ಥರದ ಒಬ್ಬ ಮನುಷ್ಯನ ನಾನು ರೆಪ್ರೆಸೆಂಟ್ ಮಾಡ್ತಾಯಿದ್ದೀನಿ ಲಾನ್ ಸ್ಕ್ರೀನ್, ಇಟ್ಸ್ ಎ ಗ್ರೇಟ್ ಥಿಂಗ್ ಅಂತ ಅನ್ನಿಸ್ತು. ಅವರು ತುಂಬ ದೊಡ್ಡ ಸಾಧನೆ ಮಾಡಿದ್ದಾರೆ, ಅವ್ರ ಮುಂದೆ ನಮ್ಮ ಸಾಧನೆಗಳೆಲ್ಲ ಏನೂ ಅಲ್ಲ. ಅಂಥ ದೊಡ್ಡ ವಿಶೇಷವಾದ ವ್ಯಕ್ತಿ ಪ್ರದೀಪ್ ಈಶ್ವರ್ ಅವರು, ಖಂಡಿತ ಹೆಮ್ಮೆ ಅಂತ ಅನ್ಸುತ್ತೆ ಈ ಥರದೊಂದು ಪಾತ್ರ ಮಾಡುವಾಗ. ಪ್ರದೀಪ್ ಈಶ್ವರ್ ಬೇಸಿಕಲಿ ಈಸ್ ಎ ವೆರಿ ಮೋಟಿವೇಶನಲ್ ಸ್ಪೀಕರ್. ಅವರು ಮೋಟಿವೇಶನಲ್ ಸ್ಪೀಕರು, ಮತ್ತು ಅವರ ಪರಿಶ್ರಮ, ನೀಟ್ ಅಕಾಡೆಮಿಯಲ್ಲಿ ಸುಮಾರು 3,000 ಜನ ವಿದ್ಯಾರ್ಥಿಗಳು ಪಾಸ್ ಔಟ್ ಆಗಿ ಈಗೆಲ್ಲ MBBS ಓದ್ತಾ ಇದ್ದಾರೆ. ಆ ಮನುಷ್ಯ ಬೇಸಿಕಲಿ ಒಂದು ರೀತಿ ರೆಬೆಲ್ ನೇಚರ್, ಒಂಥರ ಸ್ಟ್ರೀಟ್ ಫೈಟರ್ ಇದ್ದಾಗೆ. ನಾವು ಭಾಳ ಯೋಚನೆ ಮಾಡಿದ್ವಿ ಈ ಪಾತ್ರಕ್ಕೆ. ನಾನು ಆ್ಯಕ್ಚುಲಿ ಅವ್ರ ಹತ್ರ ನೀವೇ ಮಾಡಿ ಅಂತೇಳಿದ್ದೆ, ಇಲ್ಲ ಸರ್ ನನ್ನ ಹತ್ರ ಆಗಲ್ಲ ಇದನ್ನು ಅಂತೇಳಿ ಹೇಳಿದರು ಅವರು. ಒಂದು ಲಾರ್ಜರ್ ದ್ಯಾನ್ ಲೈಫ್ ಒಂದು ಇಮೇಜ್ ಕೊಡುವಂಥ ಒಬ್ಬ ಆ್ಯಕ್ಟರ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಆಗ ನಮಗನ್ನಿಸಿದ್ದು ರಾಜೇಶ್. ನಿಜಕ್ಕೂ ನಾನು ಅದನ್ನು ಆ ಸಿನಿಮಾ ನೋಡ್ತಾ ಇದ್ದಾಗ ನಾನು ಮತ್ತು ಪ್ರದೀಪ್ ಒಂದು ರೀತಿ ಹತ್ತುಬಿಟ್ವಿ ಅಂತ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅವರಿಗೆ ಕಲ್ಪನೆ ಇರಲಿಕ್ಕಿಲ್ಲ. ಎಂಥ ಹೊಗಳಿಕೆ ಮಾಡ್ತು. ಥ್ಯಾಂಕ್ ಯು ಸಪ್ತ. ಇವಾಗ ಆಲ್ಮೋಸ್ಟ್ ನಿಮ್ಮ ಏಜ್ ಕೇಳ್ಬೋದಾ? 17. ಓಕೆ, ಅಂದರೆ ಅದೇ ಏಜ್ ಗ್ರೂಪ್ ಹುಡುಗಿಯ ಒಂದು ಕತೆ ಅದರಲ್ಲಿ ಇರುತ್ತೆ. ಸೊ ಈ ಪಾತ್ರ ಬಂದಾಗ ಲೈಕ್ ನೀಟ್ ಅಂತ ಒಂದು ಎಕ್ಸಾಮ್ ಬಂದಾಗ, ಎಸ್ಪೆಷಲಿ ಕೊರೋನಾ ಟೈಮ್ನಲ್ಲಿ ನಾವು ನೋಡಿದ್ವಿ ಎಷ್ಟೋ ಜನ ತುಂಬ ಕುಗ್ಗು ಹೋಗಿದ್ರು, 1 ವರ್ಷ 2 ವರ್ಷ ಎಲ್ಲ ವೇಸ್ಟ್ ಮಾಡಿಕೊಂಡ್ರು. ಕೊನೆ ಚಾನ್ಸ್ ಅಂತ ನಾವೇನು ಹೇಳ್ತೀವಲ್ಲ, ನಾನು MBBS ಮಾಡಬೇಕು, ನಾನು ಡಾಕ್ಟರ್ ಆಗಬೇಕು, ನಾನು ರೋಗಿಗಳಿಗೆ ಸೇವೆ ಕೊಡಬೇಕು, ಈ ಥರದೊಂದು ಆಸೆ ಕೊನೆಗಳಿಗೆಲ್ಲ ಮಿಸ್ ಆಗುತ್ತೆ ಅಂತ ಹೇಳಿದಾಗ ಅದನ್ನು ಸ್ವೀಕರಿಸುವಂಥ ಮನಸ್ಥಿತಿ ಇವಾಗಿನ ಸೆನ್ಸಿಟಿವ್ ಸ್ಟೂಡೆಂಟ್ಸಲ್ಲಿ ಇದೆಯಾ? ಸೊ ಆ ಪ್ರಶ್ನೆ ಮೂಡೇ ಮೂಡುತ್ತೆ ಸಹಜವಾಗಿ ನಮ್ಮಲ್ಲಿ. ಸೊ ಅದೇ ಏಜ್ ಗ್ರೂಪ್ ಆಗಿರೋದ್ರಿಂದ ಈ ಪಾತ್ರ ಬಂದಾಗ ನಿಮ್ಮ ಮನಸ್ಥಿತಿ ಹೇಗಿತ್ತು? ನಂಗೆ ತುಂಬ ಖುಷಿ ಆಯಿತು ಸ್ಕ್ರಿಪ್ಟ್ ಕೇಳಿ, ಆಮೇಲೆ ಲೈಕ್ ತನುಜ ಸ್ಟೋರಿ ಕೇಳಿ. ತುಂಬ ಲೈಕ್ ಚಾಲೆಂಜಿಂಗ್ ರೋಲ್ ಅಂತ ಅನಿಸ್ತು ನನಗೆ. ಆ್ಯಂಡ್ ತುಂಬ ಬೇಗ ಕನೆಕ್ಟ್ ಕೂಡ ಆದೆ, ಯಾಕಂದರೆ ನಾನು ಸ್ಟೂಡೆಂಟ್, ಒಂಥರ ಲೈಕ್ ನನ್ನ ಬೆಸ್ಟ್ ಕೊಡೋಕ್ಕೆ ಟ್ರೈ ಮಾಡಿದೆ ಈ ಒಂದು ಕ್ಯಾರೆಕ್ಟರ್ಗೆ. ಓವರಾಲ್ ಲೈಕ್ ತುಂಬ ಎಕ್ಸೈಟಿಂಗ್ ಆಗಿತ್ತು ಹೋಲ್ ಸ್ಟೋರಿ ಅಂತ ಹೇಳಿ. ಪ್ರಿಪ್ರೇಷನ್ ಎಲ್ಲ ತನುಜ ಅವರನ್ನ ಡೈರೆಕ್ಟಾಗಿ ಮೀಟ್ ಮಾಡಿರ್ತೀರಾ? ಇಲ್ಲ, ಲೈಕ್ ಅದು ಅವಕಾಶ ಸಿಕ್ಕಿಲ್ಲ, ಯಾಕಂದರೆ ಅವರು MBBS ಮಾಡ್ತಿದ್ದಾರೆ, ಅವ್ರು ಬ್ಯುಸಿ ಆಗಿದ್ದಾರೆ ಎಕ್ಸಾಮ್ಸ್ ಎಲ್ಲ. ನೀವೇನೋ ರಿಕ್ವೆಸ್ಟ್ ಮಾಡಿದ್ರಾ ಒಂದ್ಸತಿ ನಾನು ನೋಡಿದ್ರೆ ನನಗೆ ಇನ್ನೂ ಲೈಕ್ ರಿಯಲಿ ಆಸೆ ಇತ್ತು ಅವರು ಒಂದ್ಸಲ ಮಾತಾಡಿಸ್ಬೇಕು, ಅದು ನಂಗೂ ಈಸಿ ಆಗುತ್ತೆ.
ಬಟ್ ಇವಾಗ ಮೇನ್ ಚಾಲೆಂಜ್ ಅಂದರೆ ಅದೇ ಲೈಕ್ ನಾನು ಮೀಟ್ ಮಾಡಿಲ್ಲ, ಸೊ ಅವ್ರ ಕ್ಯಾರೆಕ್ಟರ್ ಗೊತ್ತಿಲ್ಲ ಅನ್ನೋದು ಒಂದು ಚಾಲೆಂಜ್ ಆಗಿತ್ತು ನನಗೆ. ಬಟ್ ಅವ್ರ ಮಮ್ಮಿ ಜೊತೆ ನಾನು ಕನೆಕ್ಟ್ ಆಗಿದೆ, ಸೊ ಅವರು ಯಾವ ನಾನು ಮಾತಾಡ್ತಿದ್ದೆ ಅವ್ರ ಹತ್ರ. ಈಗ ಏನು ಓದ್ತಿರೋದು ನೀವು? ಇವಾಗ ನಾನು ಸೈಂಟ್ ಅಲೋಶಿಯಸ್ ಪಿ ಯು ಕಾಲೇಜ್ ಮ್ಯಾಂಗ್ಳೂರಲ್ಲಿ ಫಸ್ಟ್ ಪಿ ಯು. ಫಸ್ಟ್ ಪಿ ಯು. ನಿಮ್ಮ ಗೋಲ್ ಏನು ಅಂದರೆ ಏನು ಆಗಬೇಕು ಅಂತಿದ್ದೀರಾ ಮುಂದೆ, ಗುರಿ ಏನು? ಗುರಿ ಲೈಕ್ ನನಗೆ ರಿಸರ್ಚ್ ಫೀಲ್ಡಲ್ಲಿ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್, ಆ್ಯಂಡ್ ಒಳ್ಳೆ ಮೂವೀಸ್ ಸಿಕ್ಕಿದ್ರೆ, ಒಳ್ಳೆ ಸ್ಟೋರಿ ಲೈನ್, ಒಂದೊಳ್ಳೆ ಟೀಮ್ ಸಿಕ್ಕಿದ್ರೆ ಡೆಫಿನೆಟ್ಲಿ ಮೂವೀಸ್ ಕೂಡ ಜೊತೆಗೆ ಎಜುಕೇಷನ್ ಜೊತೆ ಮಾಡ್ತೀನಿ. ಓಕೆ, ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ ಯೂಶ್ವಲಿ ಈ ಥರದೊಂದು ಕಂಪ್ಯಾರಿಸನ್ ಜಾಸ್ತಿ ಇವಾಗಿನ ಪೇರೆಂಟ್ಸಲ್ಲಿ ಗೊತ್ತಾ. ಸೊ ಈಗ ತನುಜ ರೋಲ್ ನೀವು ಮಾಡಿರೋದ್ರಿಂದ ತನುಜನ ನೋಡಿ ಕಲಿ, ಸೊ ಆ ಥರ ಓದು, ಆ ಥರ ಏನಾದ್ರು ಪ್ರೆಷರ್ ಆಗ್ತಾರಾ? ಇಲ್ಲ, ಅಮ್ಮ ಹೇಳ್ತಾ ಇರ್ತಾರೆ, ಬಟ್ ಸ್ಟಿಲ್ ಅವರು ನನ್ನ ಯಾವ ಕಡೆ ಫೋಕಸ್ ಇದೆ, ನಂಗೆ ಯಾವ್ದು ಇಷ್ಟ ಇದೆ, ಅದು ಮೊದಲಿಂದನೂ ಅವ್ರು ಆ ರೀತಿಯ ಸಪೋರ್ಟ್ ಮಾಡ್ತಾ ಬರ್ತಿರೋದು. ಈಗ ನಾವೇ ಎಷ್ಟೋ ಸತಿ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ನಾನು ತೀರ್ಥಹಳ್ಳಿಯಿಂದ ಬರಬೇಕಾಗಿತ್ತು ಬೆಂಗಳೂರಿಗೆ ಬರೆಯೋಕ್ಕೆ, ಆ ಟೆನ್ಷನ್ ಇರುತ್ತಲ್ಲ, ಕರೆಕ್ಟ್ ಟೈಮಿಗೆ ಬಂದ್ರೂ ಕೂಡ ಎಕ್ಸಾಮ್ ಹೇಗಿರುತ್ತೋ ಅದೊಂದು ಟೆನ್ಷನ್ ಇದ್ದೇ ಇರುತ್ತೆ ಆ ಟೈಮಲ್ಲಿ. ಬಟ್ ಇವ್ರು ಟೈಮಿಗೆ ಕರೆಕ್ಟಾಗಿ ರೀಚ್ ಆಗ್ತಾರೋ ಇಲ್ವೋ, ಆ ಗೊಂದಲ ಅಥವಾ ಟೆನ್ಷನ್ ಅದು ಹೆಂಗಿತ್ತು ಸರ್? ಅದು ಆ್ಯಕ್ಚುಲಿ ಸಾಮಾನ್ಯವಾಗಿ ಈ ರೀತಿ ಇದ್ದಾಗ ಒಂದು ದಿವಸ ಎರಡು ದಿವಸ ಮುಂಚಿತವಾಗಿ ಬೆಂಗಳೂರಿಗೆ ಬಂದು ಹಾಲ್ಟ್ ಆಗಿ ಒಂದು ಆ ಮನಸ್ಥಿತಿಯನ್ನು ರೂಪಿಸ್ಕೊಳ್ಳುವಂಥದ್ದು ಸಹಜ. ಇದು ನೋಡಿ, ನೀವು ಅವಳಿಗೆ 10 ಗಂಟೆ ಆಗೋ ತನಕನು ಕೂಡ ಎಕ್ಸಾಮ್ ಬರೀತೀನಿ ಅಂತ ಗೊತ್ತಿಲ್ಲ, ಯಾಕಂದರೆ ಅಲ್ಲಿ ತನಕ ಸಿಗೋದೇ ಇಲ್ಲ ಅವಳಿಗೆ, ಹಾಲ್ ಟಿಕೆಟೇ ಸಿಗಲ್ಲ. ಅವಳು ಅಲ್ಲಿಂದ ಹೊರಟುಬಿಟ್ಟಿದ್ದಾಳೆ. ಒಮ್ಮೆ 10 ಗಂಟೆಗೆ ಸಿಕ್ಕಿದ ನಂತರ ಹೊರಡೋಣ ಅಂತಂದರೆ ಅವಳಿಗೆ ಎಕ್ಸಾಮಿನೇಷನ್ ಸೆಂಟ್ರಿಗೆ ಬರಲಿಕ್ಕಾಗಲ್ಲ. ಈಗ 6 ಗಂಟೆಗೆ ಬಾ ಅಂತೇಳಿ ಹೇಳಿದ್ವಿ ಅವಳಿಗೆ, 6 ಗಂಟೆಯಿಂದ ಹೊರಟು ಅವಳು 2:30 ಎಕ್ಸಾಮು, 2:28 ಬಂದು ತಲುಪ್ತಾಳೆ ಅವಳು. ಅಲ್ಲಿ ತನಕ ಒಂದು ರೆಸ್ಟ್ ರೂಮಿಗೆ ಹೋಗಲ್ಲ, ಬ್ರೇಕ್ಫಾಸ್ಟ್ ಮಾಡಲ್ಲ, ಬರೀ ಒಂದು ನೀರು ಕುಡ್ಕೊಂಡು ಬರ್ತಾಳೆ ಅಂತ ಅವಳು. ವಿದ್ಯಾರ್ಥಿಗಳಿಗೆ ಹೆಂಗೆ ಪ್ರೇರಣೆ ಆಗುತ್ತೆ ಅಂತ ನಾನು ಅದೇ ಕೇಳ್ತಾ ಇದ್ದಲ್ಲ. ಈಗ ನೀಟ್ ಎಕ್ಸಾಮ್ ಎಸ್ಪೆಷಲಿ ತುಂಬ ಜನ ಸೆನ್ಸಿಟಿವ್ ವಿದ್ಯಾರ್ಥಿಗಳು ಸೂಸೈಡ್ ಮಾಡ್ಕೊಳ್ಳುವಂಥ ಲೆವೆಲ್ಗೂ ಕೂಡ ಹೋಗ್ತಾರೆ. ಸೊ ಅಂಥವ್ರಿಗೆ ಯಾವ ಥರ ಪ್ರೇರಣೆ ನೋಡಿ, ನೀವು ಈ 2 ವರ್ಷ ಓದಿಯೂ ಕೂಡ ಸೀಟ್ ಸಿಕ್ಕಿಲ್ಲ ಅಂತ ನೀವು ಒಂದು ರೀತಿ ಭ್ರಮ ನಿರಸನ ಆಗಬಾರ್ದು ಅಂತ ಅವರಿಗೆ, ನಂಬರ್ ಒನ್. ನಂಬರ್ ಟೂ, ನಿಮಗೆ ಎಲ್ಲ ಸಲವೂ ಕೂಡ ಈ ಸಿಚುವೇಷನ್ಸ್ ನಿಮ್ಮ ಪರವಾಗಿ ಕೆಲಸ ಮಾಡಲ್ಲ. ನಿಮಗೆ ಅಡ್ವರ್ಸಿಟೀಸ್ ಅಂತೇಳಿ ಹೇಳ್ತೀವಲ್ಲ ನಾವು, ಜೀವನದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಈ ರೀತಿಯಾದಂಥ ಅಡೆತಡೆಗಳೆಲ್ಲ ಬರ್ತಾ ಹೋಗುತ್ತೆ. ಅದನ್ನೆಲ್ಲವನ್ನು ಮೀರಿ ನೀವು ಬೆಳೆಯುವಂಥದ್ದು, ಒಂದು ಗೋಲಿಗೆ ನೀವು ರೀಚ್ ಆಗುವಂಥದ್ದು, ಇದು ಬಹಳ ಮುಖ್ಯ ಅಂತ ನಾನು ಹರೀಶ್ ಹತ್ರ ನಾವು ಇದ್ರ ಬಗ್ಗೆ ತುಂಬ ಚರ್ಚೆ ಮಾಡಿದ್ದೀವಿ. ಏನಂತಂದರೆ ಬರೀ ಯಾವುದೋ ನಾನೊಂದು ಅಂಕಣ ಬರೆದೆ ಅಥವಾ ನೀಟ್ ಅವಳು ಎಕ್ಸಾಮ್ ಬರೆದ್ಲು ಅಥವಾ ಅವಳು ನೀಟ್ ಎಕ್ಸಾಮ್ ಬರೀಲಿಕ್ಕೆ ಸಹಾಯ ಮಾಡಿದ್ವಿ ಅಥವಾ ಅವಳಿಗೇನೋ ಹಾಲ್ ಟಿಕೆಟ್ ಬಂತು, ಇಷ್ಟೇ ಈ ಸಿನಿಮಾ ಆಗಿದ್ದರೆ ಬಹುಶಃ ಏನು ರಾಜೇಶ್ ನಮಗೆ ಅದು ಏನು ಅನಿಸ್ತಾನೇ ಇರಲಿಲ್ಲ ಅಂತ, ಇಮೋಷನ್ಸೇ ಇರ್ತಿರಲಿಲ್ಲ ಆ ಸಿನಿಮಾದಲ್ಲಿ. ಈ ಸಿನಿಮಾ ಮಾಡ್ತೀವಿ ಅಂತ ಹೇಳಿದಾಗ ತನುಜ ಅವ್ರನ್ನ ಅಫ್ಕೋರ್ಸ್ ನೀವು ಕಾಂಟ್ಯಾಕ್ಟ್ ಮಾಡಿರ್ತೀರಾ, ನೀವು ಮಾಡಿದ್ರೆ ಹರೀಶ್ ಅವ್ರು ಮಾಡಿದ್ರು? ಹರೀಶ್ ಮಾಡಿದ್ರು ಅವರು, ಬಟ್ ಅಂಥ ಎನ್ಕರೇಜಿಂಗ್ ಆನ್ಸರ್ ಇರಲಿಲ್ಲ, ಪಾಪ ಅವರಿಗೆ ಗೊತ್ತಿರಲಿಲ್ಲ ಅಂತ. ಈಗ ನನ್ನನ್ನು ಕೇಳಿದ್ರೆ ಏನ್ರಿ ನನ್ನ ಬರೀ ಅಂಕಣ ನೋಡ್ಕೊಂಡು ಯಾಕೆ ಸಿನಿಮಾ ಮಾಡ್ತೀರಿ ಅಂತ ನಾವು ಕೂಡ ಹೇಳ್ತೀವಿ. ಅವರು ಕೂಡ ಬೇಡ ಅಂತಲೇ ಹೇಳಿದರು ಅಂತ. ಅವ್ರ ಅಮ್ಮ ನನಗೆ ಫೋನ್ ಮಾಡಿ ಹೇಳಿದರು, ಸರ್ ಏನು ಹರೀಶ್ ಅಂತೇಳಿ ಯಾರೋ ಒಬ್ಬರು ಫೋನ್ ಮಾಡಿದರು ಸಿನಿಮಾ ಮಾಡ್ತಾರಂತೆ, ಅದರಿಂದ ನಮ್ಮ ಮಗುಗೆ ಏನಾದರೂ ಸಮಸ್ಯೆ ಆಗತ್ತಾ ಇರುತ್ತೆ, ಯೋಚನೆ ಇರುತ್ತೆ. ಹೌದು, ಅಥವಾ ಅವಳು ನಾಳೆ ಒಂದು ರೀತಿ ಆ ಪ್ರಮಾಣದಲ್ಲಿ ಎಕ್ಸ್ಪೆಕ್ಟೇಷನಿಗೆ ಮೀಟ್ ಆಗದೆ ಇದ್ದರೆ ಏನಾಗುತ್ತೆ, ಅಯ್ಯೋ ಇವಳು ಅಂದರೆ ಅವ್ರ ಅಕ್ಕಪಕ್ಕದಲ್ಲಿ ಇದ್ದವ್ರು ಏನು ಅಂದ್ಕೊಳ್ಬೋದು, ಮೇಸ್ಟ್ರಿ ಏನು ಅನ್ಬೋದ್ಬೋದು, ಪ್ರಿನ್ಸಿಪಾಲ್ರು ಏನು ಹೇಳ್ಬೋದು, ಏನೋ ಏನಮ್ಮ ನೀ ನಾಳೆ ಏನೋ ನಿನ್ನ ಹೆಸರಿನಲ್ಲಿ ಸಿನಿಮಾ ಆಗುವಷ್ಟು ನೀನು ಬೆಳೆದ್ಬಿಟ್ಟಿ ಅಂತೇಳಿ ಕೇಳ್ಬೋದು. ಪಾಪ ಅವರಿಗೆ ಅಮಾಯಕವಾದಂಥ ಪ್ರಶ್ನೆಗಳನ್ನು ಕೇಳಿದರು ಅಂತವರೆಲ್ಲ. ನಾನು ಹೇಳಿದೆ ಇಲ್ಲಮ್ಮ ತುಂಬ ಒಳ್ಳೆಯದು, ಬೇರೆ ನಿನ್ನ ಮಗಳಿಗೆ ಯಾವ ರೀತಿಯಾದಂಥ ಒಂದು ಇದೆಯೋ ಬೇರೆಯವರಿಗೂ ಕೂಡ ಆ ಥರ ಒಂದು ಸ್ಫೂರ್ತಿ ಸಿಗಲಿ, ಪ್ರೇರಣೆ ಸಿಗಲಿ, ಆ ಕಾರಣದಿಂದ ಆ ಸಿನಿಮಾವನ್ನು ಮಾಡ್ತಾ ಇದ್ದಾರೆ, ಒಪ್ಪಿಗೆ ಕೊಡಿ ಅಂತೇಳಿ ಹೇಳಿದೆ. ನಂತರ ಅವರು ಒಪ್ಪಿಗೆ ಕೊಟ್ಟರು ಅಂತವರು. ಅದರಲ್ಲೂ ಕೂಡ ಹರೀಶ್ ಆ್ಯಕ್ಚುಲಿ ರೀಕ್ರಿಯೇಟ್ ಮಾಡಿದ್ದಾರೆ ಅಂತ, ಅವ್ರ ಮನೆಗೆ ಹೋಗಿ ಆ ಹಳ್ಳಿಗೆ ಹೋಗಿ ಅವರ ತಂದೆ ತಾಯಿಯನ್ನು ಭೇಟಿ ಮಾಡಿ ಆ ಪರಿಸರದಲ್ಲೆಲ್ಲ ಓಡಾಡಿ ಆ್ಯಕ್ಚುಲಿ ಭಾಳ ಬ್ಯೂಟಿಫುಲ್ ಆಗಿ ಬಂದಿದೆ. ನೀವು ಅದನ್ನು ನಮ್ಮ ಪ್ರೇಕ್ಷಕರು ನೋಡಬೇಕು ಅಂತ, ಅಲ್ಲಿಯ ಆ ಏನು ಸುತ್ತಮುತ್ತಲಿನ ಪರಿಸರ ಎಲ್ಲ ಇದೆಯಲ್ಲ, ಭಾಳ ಸುಂದರವಾಗಿ ಸೆರೆ ಹಿಡಿದಿದೆ. ಬೈ ದ ವೇ, ಆ್ಯಕ್ಟಿಂಗ್ ಮಾಡಿದ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಸರ್? ರಾಜೇಶ್ ಅವರು ಆ್ಯಕ್ಟ್ ಮಾಡಿದ್ದಾರೆ, ಯಾಕೆಂತಂದ್ರೆ ಅವರು ಪ್ರದೀಪ್ ಈಶ್ವರ್ ರೋಲನ್ನು ಆ್ಯಕ್ಟ್ ಮಾಡಿದ್ದಾರೆ, ನಾನು ನಂದೇ ರೋಲು ಅಂತ. ನನ್ನ ರೋಲನ್ನು ನಾನು ಆ್ಯಕ್ಟ್ ಮಾಡುವಂಥದ್ದೇನೂ ಇಲ್ಲವೇ ಇಲ್ಲ, ನಾನು ಹೇಗಿದ್ದೀನೋ ಹಾಗೆ ಸಹಜವಾಗಿ ನಾನು ಆ ಚಿತ್ರದಲ್ಲಿ ಕಾಣಿಸ್ಕೊಂಡಿದ್ದೀನಿ ಅಷ್ಟೇ. ಏನು ಕಾನ್ಷಿಯಸ್ ಏನಾಗಿ? ಏನೂ ಇಲ್ಲ, ನಾರ್ಮಲ್ ಆಗಿ ನಾರ್ಮಲ್ ಆಗಿ. ಈಗ ಪ್ರದೀಪ್ ಅವ್ರನ್ನ ನಾವು ಅವ್ರ ಸ್ಪೀಚ್ ಎಲ್ಲ ಕೇಳಿದ್ದೀವಿ, ಎಕ್ಸಲೆಂಟ್, ಅದರಲ್ಲಿ ಏನು ಡೌಟ್ ಇಲ್ಲ. ಸೊ ಆ ಪಾತ್ರಕ್ಕೆ ಹೆಂಗೆ ಪ್ರಿಪ್ರೇಷನ್ ಆಯಿತು ಅಂದರೆ ಅವ್ರ ವೀಡಿಯೋಸ್ ನೋಡಿದ್ದ ಅಥವಾ ಮೀಟ್ ಮಾಡಿ? ವೀಡಿಯೋಸ್ ನನಗೂ ಲಿಂಕ್ ಕಳಿಸಿದ್ರು, ನಾನು ಅವ್ರನ್ನ ಭೇಟಿ ಮಾಡಬೇಕು ಅಂತ ಕೇಳ್ಕೊಂಡಿದ್ದೆ ಡೈರೆಕ್ಟ್ನ. ಅಂದರೆ ಒಂದ್ಸತಿ ಅವ್ರ ಕ್ಲಾಸಲ್ಲಿ ಕೂತ್ಕೋಬೇಕು, ಅವ್ರು ಹೇಗೆ ಮಾತಾಡ್ತಾರೆ, ಕೋಪಿಷ್ಟಾನ, ನಗ್ನಗ್ತಾ ಮಾತಾಡ್ತಾರಾ, ಹೇಗೆ ನಡೀತಾರೆ ಅಥವಾ ಹೇಗೆ ಮಾತು ಶುರು ಮಾಡ್ತಾರೆ, ಹೇಗೆ ಕಮ್ಯುನಿಕೇಟ್ ಮಾಡ್ತಾರೆ ಅನ್ನೋದು ತಿಳ್ಕೊಳಕ್ಕೆ ಭಾಳ ಕುತೂಹಲ ಇತ್ತು ನನಗೆ. ಬಟ್ ಅವ್ರು ಲಿಂಕ್ ಕಳಿಸಿದ್ರು, ಒಂದಷ್ಟು ಲಿಂಕ್ನಲ್ಲಿ ನಿಮ್ಮ ಥರನೇ ನಾನು ನೋಡಿದೆ. ಸೊ ನನಗೆ ಮುಖ್ಯವಾಗಿ
ಡೈರೆಕ್ಟರ್ ತುಂಬ ಒಡನಾಟ ಇದ್ದಿದ್ದರಿಂದ ಆಮೇಲೆ ಒಂದಷ್ಟು ಮಾತುಗಳನ್ನ ಕೇಳಿದ್ದೆ, ಯಾವ ಥರದ ಮಾತುಗಳನ್ನ ಆಡ್ತಾರೆ, ಏನು ನಡೆಯುತ್ತೆ ಇಡೀ ಸಿನಿಮಾದಲ್ಲಿ ಅಂತ. ಸೊ ತುಂಬ ದೊಡ್ಡ ಕಾಂಪ್ಲಿಕೇಶನ್ ಇಲ್ಲ ಅಂತ ಅನ್ನಿಸ್ತು. ಆಮೇಲೆ ಸಹಜವಾಗಿ ಒಂದನ್ನಿಸ್ತು, ಅಕಸ್ಮಾತ್ ನಾನು ತುಂಬ ವ್ಯತಿರಿಕ್ತವಾಗಿ ಅವ್ರು ಅಲ್ಲದೇ ಇರೋ ಥರ ಆ್ಯಕ್ಟ್ ಮಾಡಿದರೆ ಅವ್ರ ಕಾಲಿಗೆ ಬಿದ್ದುಬಿಟ್ಟೆ, ಸರ್ ತಪ್ಪಾಯಿತು ಕ್ಷಮಿಸ್ಬಿಡಿ ಅಂತ ಕೇಳಿದ್ರೆ ಕ್ಷಮಿಸೋ ದೊಡ್ಡ ಮನಸ್ಸು ಅವ್ರಿಗಿದೆ, ಬಿಟ್ಬಿಡ್ತಾರೇನೋ ಒಂದು ಒಂದು ಭ್ರಮೆಯಲ್ಲಿದ್ದೆ. ಅಂದರೆ ಈಗ ನಾನು ಯಾರೋ ಒಬ್ಬ ಮಹಾತ್ಮ ಗಾಂಧಿನೋ ಅಥವಾ ಯಾರೋ ದೊಡ್ಡ ವ್ಯಕ್ತಿಯ ಒಂದು ಪಾತ್ರ ಮಾಡಬೇಕಾದ್ರೆ ಏನಾದರೂ ಒಂದಷ್ಟು ಚ್ಯುತಿ ಆದರೆ ಸಾವಿರಾರು ಜನ, ಲಕ್ಷಾಂತರ ಜನ ಅಥವಾ ಕೋಟ್ಯಾಂತರ ಜನ ಬೈಬೋದು. ಪ್ರದೀಪ್ ಈಶ್ವರ್ ಕಾಲಿಗೆ ಬಿದ್ದು ಸರ್ ಒಂದೇ ತಪ್ಪಾಯಿತು ಸರ್ ಅಂತ ಹೇಳಿದ್ರೆ ಕ್ಷಮಿಸ್ಬಿಡ್ತಾರೇನೋ ಅನ್ನೋ ಒಂದು ಸಲಹೆಯಲ್ಲಿ ಮಾಡಿದೆ. ಬಟ್ ಓಕೆ, ಅದೊಂಥರ ಎಕ್ಸ್ಪೀರಿಯೆನ್ಸ್. ಅದು ಜೀವಂತವಾಗಿರೋ ವ್ಯಕ್ತಿನ ತುಂಬ ತುಂಬ ಫಾಲೋ ಮಾಡಬೇಕಾಗುತ್ತೆ. ಒಬ್ಬ ವ್ಯಕ್ತಿನ ನಾನು ಪ್ರತಿ ದಿವಸ ನೋಡಬೇಕಾಗುತ್ತೆ. ಅವರ ಪಾಸಸ್ ಇರ್ಬೋದು ಅಥವಾ ಅವ್ರು ಏನು ಮಾತಾಡ್ತಾರೆ, ಹೇಗೆ ಶುರು ಮಾಡ್ತಾರೆ, ಹೇಗೆ ಡೀಲ್ ಮಾಡ್ತಾರೆ, ಎಲ್ಲವನ್ನು ಫಾಲೋ ಮಾಡಬೇಕಾಗುತ್ತೆ. ಅಷ್ಟೊಂದು ಟೈಮೂ ಇರಲಿಲ್ಲ, ಬಟ್ ಅವರ ಸ್ಪೀಚಸ್ ಎಲ್ಲ ನಾನು ಒಂದಷ್ಟು ನೋಡಿದ್ದೆ. ಇಷ್ಟೇ ನಾನು ಪ್ರಿಪೇರ್ ಆಗಿತ್ತು. ಕಾಂಪ್ಲಿಮೆಂಟ್ ಆಗಲೇ ಕೊಟ್ಟರು, ಇನ್ ಅವ್ರ ಸ್ಟೂಡೆಂಟ್ಸ್ ಹೇಳಬೇಕು. ಸ್ಟೂಡೆಂಟ್ಸ್ ಒಂದು ಸ್ವತಃ ರಾಹುಲ್ ಈಶ್ವರ್ ಪರವಾಗಿಲ್ಲ ಸರ್ ಓಕೆ ನನ್ನ ಮನ ಉಳಿಸಿದಿರಾನೋ ಅಥವಾ ಪರವಾಗಿಲ್ಲ ಸರ್ ಅಂದ್ಬಿಟ್ರೆ ಸಾಕು, ದೊಡ್ಡ ಸರ್ಟಿಫಿಕೇಟ್. ಸರ್ ಈಗ ಈ 3ನೇ ತಾರೀಕು ಸಿನಿಮಾ ರಿಲೀಸ್, February 3 ತನುಜ, ಅದ್ರ ಬಗ್ಗೆ ಏನಾದ್ರು ಎಕ್ಸೈಟ್ಮೆಂಟ್ ಅಥವಾ ನರ್ವಸ್ ಆಗಿರೋದು ಅಥವಾ ಏನಾದರೂ ಕಾನ್ಷಿಯಸ್ ಆಗಿರೋದು ಆ ಥರದ ಏನಾದ್ರು ಮಾತಾಡಿದಾರ ಫೋನಲ್ಲಿ? ಹೌದೌದು, ಸ್ವಲ್ಪ ಶೈ ನೇಚರ್ ಹುಡುಗಿ ಅವಳು. ಬಹುಶಃ ಅವಳು ಯಾವ ರೀತಿ ರಿಯಾಕ್ಷನ್ ಇರುತ್ತೆ ನಾನು ಬಹಳ ಕುತೂಹಲ ಇದೆ ನನಗೆ. ಅಂಕಣಗಾರರಾಗಿ ಒಂದು ಸಿನಿಮಾ ಆದಾಗ ಆ ಡಿಫ್ರೆನ್ಸ್ ಹೇಗೆ ಅನಿಸುತ್ತೆ ನಿಮಗೆ? ಎರಡೂ ಪ್ರಭಾವ ಆಫ್ಕೋರ್ಸ್ ಬೇರೇ ಇರುತ್ತೆ ಸೊಸೈಟಿ ಮೇಲೆ. ಇಲ್ಲ, ನನಗೆ ತುಂಬ ಇಷ್ಟವಾದಂಥ ಸಂಗತಿ ಏನು ಅಂತಂದರೆ, ಒಂದು ಅಂಕಣದಿಂದ ಸಿಕ್ಕಿರುವಂಥದ್ದು. ಬಟ್ ಇದು ಈ ಸಿನಿಮಾದಲ್ಲಿ ಬಂದಾಗ ನೀವು ಅದನ್ನು ಏನು 100 ಪಟ್ಟು ದೊಡ್ಡದಾಗಿ ನೋಡುವಂಥದ್ದು, ಬಹಳ ಬೇಗ ಜನರಿಗೆ ರೀಚ್ ಆಗುವಂಥದ್ದು, ಇದೆಲ್ಲೋ ಒಂದು ಕಡೆಗೆ ಒಂದು ರೀತಿ ಸಾರ್ಥಕ ಭಾವನೆಯನ್ನು ಕೊಡುತ್ತೆ. ಈ ಸಿನಿಮಾ ಏನು ಲಕ್ಷಾಂತರ ಜನರಿಗೆ ಎಲ್ಲೋ ಒಂದು ಪ್ರೇರಣೆಯಾದರೆ ಹರೀಶ್ ಶ್ರಮವೂ ಸಾರ್ಥಕ, ನಮ್ಮ ಮೂವರ ಶ್ರಮವೂ ಸಾರ್ಥಕ. ಜೊತೆಯಲ್ಲಿ ನನಗೆ ಒಂದು ರೀತಿ ಅಯ್ಯೋ ಆ ರಾತ್ರಿ ನಾನು ಫೋನ್ ಏನು ಏನಮ್ಮ ಇಷ್ಟೊತ್ತಿಗೆಲ್ಲ ಏನು ಡಿಸ್ಟರ್ಬ್ ಮಾಡ್ತೀಯಾ ನೀನು, ಹೌದು ವಾಪಸ್ ಫೋನ್ ಮಾಡದೆ ಹೋಗಿದ್ರೆ ಅಥವಾ ನಿಮಗೆ ನೀವೇ ಇದು ಆಗೋದಿಲ್ಲ ಇಲ್ಲ, ಆ್ಯಕ್ಚುಲಿ ಹಾಗೇನೆ ಇತ್ತು ಅದು. ಈಗ CM ಸಿಕ್ಕಿಲ್ಲ ಅಂತೇಳಿ ಇಟ್ಕೊಳ್ಳಿ, ಆಯಿತು ಬಿಟ್ರೆ ನಾನು ಮಾಡ್ತೀನಿ ಅಂತೇಳಿ ಇಟ್ಬಿಟ್ರು ಅಂತ ತಿಳ್ಕೊಳ್ಳಿ. ಅಥವಾ ಸುಧಾಕರು ಕೂಡ ನೋಡೋಣ ಸರ್ ಇಂಥ ಸಾವಿರಾರು ಕೇಸ್ಗಳು ಬರುತ್ತೆ ಸರ್ ಹೇಗೆ ಮಾಡಲಿಕ್ಕಾಗತ್ತೆ ಸರ್, ನೀವೇ ಯೋಚನೆ ಮಾಡಿ, ಇನ್ನು 2 ಗಂಟೆಗೆ ಎಕ್ಸಾಮು ಅಂತೇಳಿ ಹೇಳ್ತೀರಾ? ಅದೇನು ಸಿಂಪಲ್ಲಾಗಿ ಏನು ಸಿನಿಮಾ ಟಿಕೆಟ್ ತೊಗೊಂಡಾಗ ಅದು ನೀವಲ್ಲಿ ಡೆಲ್ಲಿಗೆ ಹೋಗಬೇಕು, ಡೆಲ್ಲಿಯವರು ಇದ್ದವರು ಇಲ್ಲಿಯವರಿಗೆ ಹೇಳಬೇಕು, ಇವಳಿಗೋಸ್ಕರ ಇನ್ನೊಂದು ಕ್ವಶನ್ ಪೇಪರ್ನ ಅಡಿಷನಲ್ ಕ್ವಶನ್ ಪೇಪರ್ನ ರೆಡಿ ಮಾಡಬೇಕು, ಇದನ್ನು ಸಿಸ್ಟಮಿಗೆ ತರಬೇಕು, ಸಿಸ್ಟಮ್ ಕಂಪ್ಯೂಟರ್ನಲ್ಲಿ ನೀವು ಹಾಲ್ ಟಿಕೆಟನ್ನು ಜನರೇಟ್ ಮಾಡಬೇಕು. ದೇರ್ ಆರ್ ಸೋ ಮೆನಿ ಕಂಬರ್ಸಮ್ ಪ್ರೊಸೆಸ್, ಅದು ಭಾಳ ಸುಲಭವಾದಂಥದ್ದಲ್ಲ. ಮತ್ತು ಅವರು ಹೇಳಿದರು ಕೂಡ, ನೀಟ್ ಚೀಫ್ ಇದ್ದವರು ಹೇಳಿದರು ಅಂತ, ಏನಂತ ತಿಳ್ಕೊಂಡಿದ್ದೀರಾ ನೀವು, ನೀವು ನಾಳೆನೇ ಎಕ್ಸಾಮ್ ಬರೀಬೇಕು ಅಂತ. ಆ ಹುಡುಗಿ ಯಾರು ಗೊತ್ತಿಲ್ಲ, ಅವಳ ಮಾರ್ಕ್ಸ್ ಕಾರ್ಡ್ ಏನು ಕೂಡ ಅವರ ಸಿಸ್ಟಮ್ನಲ್ಲಿ ಇಲ್ಲ, ಅವಳ ಆಧಾರ್ ಕಾರ್ಡ್ ಇಲ್ಲ, ಅಂದರೆ ಅವಳಿಗೆ ಸಂಬಂಧಪಟ್ಟಂಥ ಯಾವುದೇ ಪೇಪರ್ಸ್ಗಳೇ ಇಲ್ಲ. ಅದೆಲ್ಲವನ್ನೂ ನೀವು ಸಿಸ್ಟಮಿಗೆ ಹಾಕಿ ನೀವು ನಂತರ ಅದನ್ನು ಏನು ಅವಳಿಗೆ ಅನುಮತಿ ಕೊಡೋದಿದೆಯಲ್ಲ, ಅದು ಭಾಳ ದೊಡ್ಡ ಒಂದು ಶ್ರಮ ಆಗಿದೆ. ಅದು ಯಡಿಯೂರಪ್ಪನವರು ಮತ್ತು ಸುಧಾಕರ್ ಅವರು ಹೆಲ್ಪ್ ಮಾಡದೆ ಹೋಗಿದ್ರೆ ಖಂಡಿತವಾಗಿಯೂ ಕೂಡ ಆಗ್ತಿರಲಿಲ್ಲ ಅಂಥದ್ದು. ಥ್ಯಾಂಕ್ ಯು ಸೋ ಮಚ್ ಸರ್. ಅಂದರೆ ನೀವಂದ್ರಲ್ಲ ನಾವೆಲ್ಲ ಒಂದು ನಿಮಿತ್ಯ ಥರ ಬಂದ್ವಿ ಆ ರಿಯಲ್ ಲೈಫ್ನಲ್ಲಿ, ನಮ್ಮದು ಒಂದೊಂದು ಪಾತ್ರಗಳಿತ್ತು, ಆ ಪಾತ್ರಕ್ಕೆ ಸರಿಯಾಗಿ ಎಲ್ಲರೂ ಸ್ಪಂದಿಸಿದ್ರಿಂದ ಆ ಹುಡುಗಿಗೆ ಡಾಕ್ಟರ್ ಆಗುವಂಥ ಕನಸು ಎನ್ಕೊಂಡಿಲ್ಲ ಅದು ಈಡೇರ್ತಾ ಇದೆ ಅಂತ. 3ನೇ ತಾರೀಕು ರಿಲೀಸ್ ಆಗ್ತಾ ಇದೆ ಫೆಬ್ರವರಿ ತನುಜ ಸಿನಿಮಾ, ನಿಮಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ತನುಜ ಚಿತ್ರದ ನಿರ್ದೇಶಕರು ನಮ್ಮನ್ನು ಜಾಯಿನ್ ಆಗಿದ್ದಾರೆ. ಹರೀಶ್ ಅವರು ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಒಂದು ಅದ್ಭುತವಾದ ಪ್ರಾಡಕ್ಟನ್ನು ವೀಕ್ಷಕರ ಮುಂದೆ ಇಡೋಕ್ಕೆ ರೆಡಿ ಆಗಿದ್ದೀರಾ, ಇದ್ರ ಪ್ರಿಪ್ರೇಷನ್ ಬಗ್ಗೆ ಹೇಳಿ ನೀವು. ಯಾಕಂದರೆ ಈಗ ಒಂದು ನೈಜ ಘಟನೆಯನ್ನು ಸಿನಿಮಾ ರೂಪಕ್ಕೆ ತರೋದಕ್ಕೂ ಒಂದು ಇಮ್ಯಾಜಿನರಿ ಕಥೆಯನ್ನು ಸಿನಿಮಾ ರೂಪಕ್ಕೆ ತರೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಮೇಡಮ್, ನಾನು ಇದನ್ನು ವಿಶ್ವವಾಣಿ ಅಂಕಣದಲ್ಲಿ ಓದ್ತೀನಿ, ಕೊನೆಗೂ ತನುಜ ಪರೀಕ್ಷೆ ಬರೆದಳು ನಾನು ಧನ್ಯ ಅನ್ನೋ ಒಂದು ಆರ್ಟಿಕಲ್, ಇದೇ ಕ್ಯಾಚಿ ಆಗಿರುತ್ತೆ ಹೆಡ್ಲೈನೆ. ಸೊ ಅದನ್ನು ಓದ್ತಾ ಹೋದಾಗ ನಾನು ಒಂಥರ ಸಿನಿಮಾ ನೋಡ್ದಂಗೆ ಆಗುತ್ತೆ. ಅದನ್ನು ಇದೇನು ಈ ಥರ ಆರ್ಟಿಕಲ್ ಈ ಸಿನಿಮಾದ ರೀತಿ ಇದೆಯಲ್ಲ ಅಂಥೇಳಿ ಮತ್ತೊಂದು 2 ಸಲ ಓದ್ತೀನಿ. ನಿಜವಾಗ್ಲೂ ಅಷ್ಟು 3 ಸಲ ಓದಿದ್ರು ಕೂಡ ಅಷ್ಟೇ ಒಂಥರ ಇನ್ಸ್ಪೈರ್ ಆಗಿರುತ್ತೆ. ಸೊ ಕೂಡಲೇ ಏನು ಮಾಡ್ತೀನಿ, ಸರ್ನ ಸಂಪರ್ಕ ಮಾಡ್ತೀನಿ, ಒಂದಷ್ಟು ಓಡಾಟಗಳಾಗುತ್ತೆ. ಆ ಹಂತದಲ್ಲಿ ಸಿನಿಮಾ ಕಂಪ್ಲೀಟ್ ಆಗುತ್ತೆ, ರಿಲೀಸ್ ತನಕ ಬರುತ್ತೆ ಅನ್ನೋದು ಕಾನ್ಫಿಡೆನ್ಸ್ ಇತ್ತಾ ನಿಮಗೆ? ಫಸ್ಟ್ ಆ ಕತೆ ನಂಗೆ ಸಿಗುತ್ತೆ ಅನ್ನೋದೇ ಕಾನ್ಫಿಡೆಂಟ್ ಇರಲಿಲ್ಲ ನನಗೆ. ಯಾಕೆಂದರೆ ಅವ್ರನ್ನ ನನ್ನ ಒಂದು ಮೆಸೇಜ್ ಮಾಡ್ತೀನಿ, ಅವ್ರು ಭೇಟಿ ಮಾಡೋಕ್ಕೆ ನಂಗೆ ಒಂದು 6 ದಿವಸ ಆಗುತ್ತೆ. ನನಗೆ ಭಯ 6 ದಿವಸದಲ್ಲಿ ಇನ್ಯಾರಾದರೂ ಬೇರೆ ಡೈರೆಕ್ಟರ್ಸ್ಗಳು ಅಪ್ರೋಚ್ ಮಾಡಿ
ಮಾಡ್ತಾರೆ ಅಂತ ಒಂದು ಆಲೋಚನೆ. ಬಟ್ ನಾನು ಅವ್ರನ್ನ ಭೇಟಿ ಮಾಡಕ್ಕೆ ಹೋದಾಗ ಅವ್ರು ಹೇಳ್ತಾರೆ ನೀಟ್ಗಿಂತನೂ ಕಾಂಪಿಟೇಷನ್ ಆಯ್ತು ನಿಮ್ದು. ಒಂದು 12-13 ಜನ ಡೈರೆಕ್ಟರ್ಸ್ ಆಲ್ರೆಡಿ ಅವ್ರಿಗೆ ಕಾಲ್ ಮಾಡಿ ಇದೊಂದು ಬಯೋಪಿಕ್ ಥರ ಮಾಡ್ತೀವಿ ಅಂತೇಳಿ ಅವ್ರ ಮುಂದೆ ಹೇಳಿದ್ದಾರೆ. ಬಟ್ ಏನಂದರೆ ನನ್ನಲ್ಲಕ್ಕೂ ನಾನು ಫಸ್ಟ್ ಅಪ್ರೋಚ್ ಮಾಡಿದ್ದೀನಿ ಅಂತೇಳಿ ಅವರು ತುಂಬ ಸೀನಿಯರ್ಸ್ ಆದರೂ ಕೂಡ ಅವರು ಸರ್ ನನಗೆ ಮಹತ್ವ ಕೊಟ್ಟಿದ್ದಾರೆ. ಸೊ ನಂತರ ಅಲ್ಲಿಂದ ಜೊತೆ ಸರ್ ಜೊತೆ ಜರ್ನಿ ಶುರು ಆಗುತ್ತೆ. ನೀವು ಹೇಳಿದಾಗೆ ನೈಜ ಘಟನೆನ ನೈಜವಾಗೆ ನಾನು ತರಬೇಕು ಅನ್ನೋದು ಫಸ್ಟು ಪ್ಲ್ಯಾನ್ ಮಾಡ್ತೀವಿ ನಾವು. ಪ್ರಿಪ್ರೇಷನ್ಸಲ್ಲಿ ಅದು ಇರುತ್ತೆ. ಸೊ ಹಾಗಾಗಿ ಒಂದಷ್ಟು ನೈಜ ಪಾತ್ರಧಾರಿಗಳನ್ನ ಹಾಕ್ಕೊಳ್ಬೇಕು ಅನ್ನೋದೊಂದು ಪ್ಲಸ್. ನೈಜವಾಗಿಯೇ ತನುಜ ಇದ್ದಿದ್ದು ಓದಿದ್ದು ಚೈಲ್ಡ್ಹುಡ್ಡಲ್ಲಿ ಅದೇ ಸ್ಕೂಲ್ಗಳು ಕಾಲೇಜು ಅದೇ ಜಾಗದಲ್ಲಿ ಹೋಗಿ ಚಿತ್ರೀಕರಣ ಮಾಡಿದ್ದೀವಿ. ಮತ್ತು ತನುಜ ಬಳಸ್ತಿದ್ದಂಥ ಒಂದಷ್ಟು ಪ್ರಾಪರ್ಟೀಸ್ಗಳು ಅದನ್ನು ನಮ್ಮ ಸಿನಿಮಾದಲ್ಲಿ ಅಲ್ಲಿ ಅವ್ರ ಮನೆಯಿಂದ ಇಸ್ಕೊಂಡು ರಿಯಲ್ ತನುಜ ಮೀಟ್ ಮಾಡಿದ್ದೆ. ಹಾಂ ಖಂಡಿತ. ಯಾಕೆಂದರೆ ನಾನೀಗ ಎಲ್ಲರನ್ನೂ ಈ ಸಿನಿಮಾ ಮಾಡೋಕೆ ಬಿಚ್ಚ ಎಲ್ಲ ನೈಜ ಪಾತ್ರಧಾರಿಗಳನ್ನ ಭೇಟಿ ಮಾಡಿದ್ದೀನಿ. ಉದಾಹರಣೆಗೆ ಮತ್ತು ಅವ್ರ ಪಾತ್ರ ಮಾಡೋರನ್ನೇ ಮೀಟ್ ಮಾಡಿಸಿಲ್ಲ ಅಂದರೆ ಇದು ಅನ್ಯಾಯ ಅಲ್ವಾ? ಇಲ್ಲ, ಅದೇನಾಗ್ತಂದರೆ ಅವ್ರನ್ನ ನಾನು ಒಂದೇ ಸಲ ಭೇಟಿ ಮಾಡಿದ್ದು, ಭೇಟಿ ಮಾಡಿ ಎಲ್ಲ ಅವತ್ತು ಮಾತಾಡಿ ಇಂಟರ್ವ್ಯೂ ಮಾಡಿ ಬಂದಿದ್ದು. ನಂತರ ಅವ್ರು ಬರಬೇಕಿತ್ತು, ಶೂಟಿಂಗೂ ಬರ್ತೀನಿ ಅಂತ ಹೇಳಿದ್ರು ಶಿವಮೊಗ್ಗದಲ್ಲಿ. ಸೊ ಅಲ್ಲಿಗೂ ಬರಲಿಲ್ಲ. ಟ್ರೈಲರ್ ಲಾಂಚ್ಗೂ ಬರ್ತೀನಿ ಅಂತ ಹೇಳಿದ್ರು, ಅಲ್ಲಿಗೆ ಬಂದಿಲ್ಲ. ಅವ್ರ ತಾಯಿ ಬಂದಿದ್ದರು. ಸೊ ಹಾಗಾಗಿ ಭೇಟಿ ಮಾಡ್ಸೋಕ್ಕಾಗಿಲ್ಲ. ಸೊ ಬಹುಶಃ ರಿಲೀಸ್, ಸಿನಿಮಾ ರಿಲೀಸ್ ಆದಮೇಲೆ ಬಹುಶಃ ಜೊತೆಗೆ ತೋರಿಸೋ ಒಂದು ಪ್ರಯತ್ನ ಮಾಡೋಣ. ಫೈನ್. ಇವಾಗ ರಿಲೀಸ್ ತನಕ ಬಂದಿದೆಯಲ್ಲ, ಆ ಸಾರ್ಥಕ ಭಾವನೆ ಹೆಂಗಿದೆ ನಿಮಗೆ? ಏನಾದ್ರು ಟೆನ್ಷನ್, ನರ್ವಸ್ನೆಸ್? ಟೆನ್ಷನ್ ತುಂಬ ಇದೆ. ಯಾಕೆ? ಒಳ್ಳೆ ಪ್ರಾಡಕ್ಟ್ ಮಾಡಿದಿರಲ್ಲ. ಇನ್ನೆಲ್ಲ ಮಾಡಿದ್ದೀವಿ, ಬಟ್ ಅದು ಹೇಗೆ ರೀಚ್ ಆಗುತ್ತೆ ಅನ್ನೋದೊಂದು ಭಯ ಇದೆ. ಮತ್ತು ತನುಜ ಪರೀಕ್ಷೆ ಬರೋದಕ್ಕೆ ಇಷ್ಟೆಲ್ಲ ಕಷ್ಟಗಳಾಗಿ ಆಯಿತು. ಸೊ ಈ ಸಿನಿಮಾ ಇಲ್ಲಿಗೆ ತರೋಷ್ಟರಲ್ಲಿ ಅದು 100 ಪಟ್ಟು ಜಾಸ್ತಿ ಫೇಸ್ ಮಾಡಿದೆ. ಯಾಕೆಂದರೆ ಪ್ರತಿ ಹಂತದಲ್ಲೂ ಈಗ ನಿಮಗೆ ಗೊತ್ತು, ಈ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಫಾಲೋಅಪ್ ಮಾಡಿ ನಾವು ಶೂಟಿಂಗ್ ಮಾಡೋದಷ್ಟು ಸುಲಭ ಅಲ್ಲ. ಅದ್ರ ಜೊತೆಗೆ ಮೆಟ್ರೋ ಇದೆ ನಮ್ಮದು, ಅದೊಂದು ದೊಡ್ಡ ಟಾಸ್ಕು. ಮೆಟ್ರೋ ಶೂಟಿಂಗ್ ಕೂಡ ನಾವೇನೋ ಕೇಳ್ಪಟ್ವಿ, ನರೇಂದ್ರ ಮೋದಿ ಅವ್ರನ್ನ ಆ್ಯಕ್ಟ್ ಮಾಡಿಸೋ ಪ್ರಯತ್ನಗಳೇನೋ ಆಗಿತ್ತು ಮಧ್ಯದಲ್ಲಿ ಅಂತ. ನೀವು ಅದು ಆ್ಯಕ್ಟ್ ಮಾಡಿಸೋ ಪ್ರಯತ್ನ ಇಲ್ಲ, ಲಾಸ್ಟಲ್ಲಿ ಅವ್ರದ್ದೊಂದು ಎರಡು ಲೈನ್ಸ್ ಅವ್ರ ಕಡೆಯಿಂದ ಹೇಳ್ಸೋಣ ಅಂತ ಪ್ರಯತ್ನ ಇನ್ನು ಮುಂದುವರಿತಾ ಇದೆ. ಹೌದಾ? ಗೊತ್ತಿಲ್ಲ, ಬಟ್ ಬಿಫೋರ್ ಬಂದ್ರೂ ಆಗಲಿ ಆಶ್ಚರ್ಯ ಇಲ್ಲ. ರಾಜೇಶ್ ಸರ್, ಇವಾಗ ನಿಮ್ಮ ನೋಡಿದಾಗ ನಮ್ಗೆ ರಿಯಲ್ ಲೆಕ್ಚರರ್ ನೋಡ್ದಂಗೆ ಆಗೋದು, ಅಷ್ಟು ನೀವು ಇನ್ಸ್ಪೈರ್ ಮಾಡ್ತೀರಾ ಎಸ್ಪೆಷಲಿ ಸ್ಟೂಡೆಂಟ್ಸ್ಗೆ. ಇವಾಗ ನೀವು ಇದು ಯಾವ ಥರ ಪ್ರೇರಣೆ ಆಗುತ್ತೆ? ಮತ್ತು ನಾನು ಮೊದಲೇ ಹೇಳ್ದಂಗೆ ನಮ್ಮ ಜೀವನದಲ್ಲಿ ಪ್ರಮುಖ ಘಟ್ಟ ಈ PUC ಅಥವಾ SSLC ಇಂಥದ್ದು ಪ್ರಮುಖ ಘಟ್ಟ ಅಂತ ಏನು ಕನ್ಸಿಡರ್ ಮಾಡ್ತೀವಿ, ಅದರಲ್ಲಿ ತಗೊಳ್ಳುವಂಥ ತೀರ್ಮಾನಗಳು ಆ ಸಕ್ಸಸ್ ಆದರೆ ಆಯಿತು, ಕೆಲವೊಂದು ಸತಿ ಫೇಲ್ಯೂರ್ ಆದಾಗ ಅದನ್ನು ಯಾವ ಥರ ಸ್ವೀಕರಿಸಬೇಕು ಅಂತ ಮೆಸೇಜ್ ಕೊಡ್ತೀರಾ ಸ್ಟೂಡೆಂಟ್ಸ್ಗೆ? ಫೇಲ್ಯೂರ್ ಆಗುತ್ತೆ ಅನ್ನೋದು ಅಥವಾ ಫೇಲ್ಯೂರ್ ಆದರೆ ಏನು ಮಾಡೋದು ಅನ್ನೋದಕ್ಕೆ 100 ದಾರಿ ಇದೆ. ಅಂದರೆ ಫಸ್ಟು ಗುರಿ ಮತ್ತು ಗುರು ಪ್ರಾಮಾಣಿಕವಾಗಿರಬೇಕು, ಸ್ಪಷ್ಟವಾಗಿರಬೇಕು. ಈಗ ತನುಜ ವಿಷಯದಲ್ಲಿ ತೊಗೊಂಡ್ರೆ ಡಾಕ್ಟರ್ ಆಗಬೇಕು ಅನ್ನೋ ನಿರ್ದಿಷ್ಟವಾದ ಗುರಿ ಇತ್ತು. ಸೊ ಬೇರೆ ವಿದ್ಯಾರ್ಥಿಗಳಿಗೆ ಅವ್ರದೇ ಆದ ಗುರಿ ಇದ್ದರೆ ಇನ್ಯಾವುದೋ ಅವ್ರು ಓದ್ತಾ ಇರೋದಕ್ಕೂ ತಾನು ಏನು ಮಾಡಬೇಕು ಅಂದ್ಕೊಂಡಿದ್ದೀನೋ, ತಾನು ಏನು ಆಗಬೇಕು ಅಂದ್ಕೊಂಡಿದ್ದು ಅದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಅಂದರೆ ಇದರ ಫೇಲ್ಯೂರ್ ಇದರಲ್ಲಿ ಯಾವುದೋ ಈಗ ಓದ್ತಾ ಇದ್ದೀನಿ ಅನ್ನೋ ಕಾರಣಕ್ಕೆ ಫೇಲ್ಯೂರ್ ಆದರೆ ಅಂದರೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವರ ಗುರಿ ಬೇರೆ ಕಡೆ ಇದೆ. ಸೊ ಆ ಗುರುನ ಆರಿಸ್ಕೊಂಡೋದ್ರೆ ಗುರಿನ ರೀಚ್ ಆಗ್ಬೋದು, ಅದೇನು ತೊಂದರೆ ಇಲ್ಲ. ಬಟ್ ಈ ಸಿನಿಮಾಯಿಂದ ಟೇಕ್ ಅವೇ ಏನು ಅಂತ ಹೇಳಿದ್ರೆ, ಯಾರ ಜೀವನದಲ್ಲಿ ಏನು ಬೇಕಾದ್ರೂ ಮ್ಯಾಜಿಕ್ ಆಗ್ಬೋದು ಆಯಿತಾ. ನನ್ನ ಕೆಲಸ ಭಾಳ ಶ್ರದ್ಧೆಯಿಂದ ಇರಬೇಕು, ಗುರಿ ಭಾಳ ಸ್ಪಷ್ಟವಾಗಿರಬೇಕು. ಇಡೀ ಜಗತ್ತು ನಿಮ್ಮ ಜೊತೆ ನಿಂತ್ಕೊಳ್ಳುತ್ತೆ, ನೋ ಮ್ಯಾಟರ್ ವಾಟ್ ಯು ಆರ್ ಫ್ರಮ್ ವಿಚ್ ಪಾರ್ಟ್ ಆಫ್ ದ ವರ್ಲ್ಡ್ ಯು ಆರ್. ನಾನೊಂದಷ್ಟು ಜನ ವೈದ್ಯರನ್ನು ಹುಟ್ಟಾಗ್ತೀನಿ ಅನ್ನೋ ಒಂದು ಕನಸು ಕಂಡು ಇವತ್ತು ಒಂದು ಅಕಾಡೆಮಿ ನಡೆಸಿ ಅಷ್ಟು ಜನಕ್ಕೆ ಬೆಳಕಾಗಿದ್ದಾರಲ್ಲ, ಅದೊಂದು ಸ್ಫೂರ್ತಿ ಅದು. ಸೊ ಭಾಳ ಸ್ಪಷ್ಟವಾಗಿದ್ದಾರೆ ಅವರು. ನೀವು ಆ ಥರ ಕ್ಲಾಸ್ ಅಟೆಂಡ್ ಮಾಡಿದ್ರ? ಇಲ್ಲ, ಭಾಳ ಆಸೆ ಇತ್ತು, ಆಗಿಲ್ಲ. ವಿಡಿಯೋಸ್ ಮಾತ್ರ ನೋಡಿರೋದು. ಹೌದೌದು. ಫೈನ್. ಸಪ್ತಾ, ಈ ಸಿನಿಮಾದಿಂದ ಕಲ್ತಿದ್ದೇನು ನೀವು? ತನುಜ ಅವ್ರಿಗೊಂದು ಏನಿತ್ತು, ಅವ್ರಿಗೂ ಗುರಿ ಇತ್ತು, ಸಾಧಿಸ್ಬೇಕು, ನಾನು ಒಂದು ಡಾಕ್ಟರ್ ಆಗಬೇಕು ಅಂತ. ಸೊ ಅವ್ರದ್ದು ಅವರು ಫುಲ್ ಡಿಟರ್ಮಿನೇಷನ್, ಅವ್ರ ಫುಲ್ ಎಫರ್ಟ್ಸ್ ಹಾಕಿ ಡೆಡಿಕೇಶನ್. ಹೌದು, ಡೆಡಿಕೇಷನಿಂದ ಒಂದು ಒಳ್ಳೆ ಗುರು, ಆಮೇಲೆ ಒಂದು ಪೇರೆಂಟ್ಸ್ ಸಪೋರ್ಟ್ ಇಂದ ಅದು ಕಂಪ್ಲೀಟ್ ಆಯಿತು, ಅವ್ರು ಅಚೀವ್ ಮಾಡಿದರು. ಸೊ ನಾನು ಕೂಡ ಲೈಕ್ ಏನಾದರೂ ಒಂದು ಕರೆಕ್ಟ್ ಕ್ಲಿಯರ್ ಗೋಲ್ ಇದ್ದರೆ ನಾನು ಕೂಡ ಒಂದು ಒಳ್ಳೆ ಎಫರ್ಟ್ಸ್ ಹಾಕಿ ಡೆಡಿ ನಾನು ಫುಲ್ ಪೇರೆಂಟ್ಸ್ ಸಪೋರ್ಟಿಂದ ನಾನು ಕೂಡ ಏನಾದರೂ ಅಚೀವ್ ಮಾಡ್ಬೋದು ಅನ್ನೋ ಧೈರ್ಯ ಬಂದಿದೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. 3 ಸಿನಿಮಾ ರಿಲೀಸ್ ಆಗ್ತಾ ಇದೆ, ಒಂದು ಒಳ್ಳೆ ಪ್ರಯತ್ನವನ್ನು ನೀವು ಮಾಡಿರೋದ್ರಿಂದ ಖಂಡಿತ ನಮ್ಮ ಸಿನಿಮಾ ಪ್ರೇಕ್ಷಕರು ಅದನ್ನು ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ ಅಂತ ಭಾವಿಸ್ತಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. February 3 ತನುಜ ನೈಜ ಘಟನೆ ಆಧಾರಿತ, ವಿದ್ಯಾರ್ಥಿನಿಯ ಗುರಿ ಛಲ ಹೇಗಿರುತ್ತೆ, ಅದು ವಿದ್ಯಾರ್ಥಿಗಳಿಗೆ ಪ್ರೇರಣೆ ಹೇಗಾಗುತ್ತೆ ಅಂತ ನೀವು ನೋಡಬೇಕು ಅಂದರೆ ಥಿಯೇಟರ್ಗೆ ಹೋಗಿ ಮಿಸ್ ಮಾಡದೆ ಈ ಸಿನಿಮಾ ನೋಡಿ. ನೋಡ್ತಾರೆ News18, ಜಾಲ ನಮ್ಮದು, ಬಲ ನಿಮ್ಮದು.